ಏನೋ ಒಂದು ಬದಲಾವಣೆ ಮಾಡಕ್ ಬಂದಿದ್ದೀನಿ. ಯಾರು ಅಂದ್ರು ಎಂಬೋ ಏನಪ್ಪ ರಾಜಕಾರಣದಲ್ಲಿ ಸ್ಪೀಡ್ ಆಗಲ್ಲ. ಯೋ ಈ ಸ್ಪೀಡೇ ನನ್ನ ಎಂ ಎಲ್ ಎ ಮಾಡಿರೋದು. 80% ಕೇಸಸ್ ರಾಜಿ ಮಾಡಿಸ್ತಿದ್ದೀನಿ ನಾನು, ಯಾಕೆಂದ್ರೆ ನಾನು ಸುತ್ತಿದ್ದೀನಿ 5 ವರ್ಷ. ವಾರಕ್ಕೆ 4 ದಿನ ಕೋರ್ಟ್ ಅಲ್ಲಿ ಇದ್ರೆ ಅದ್ರ ಕಷ್ಟ ಏನು ಅಂತ ನನಗ್ ಗೊತ್ತು. ಅದಕ್ಕೆ ಎಂ ಎಲ್ ಎ ಹೋಗಿದ್ ನಾನು. ಹಿಡ್ಗುಡ್ರ ಏಮನ್ನಕಾನೆ ಮಾಡಿ, ನನಗ್ ಬೇರೆ ರಾಜಕಾರಣಿಗಳ ತರ ಅಭದ್ರತೆ ಇಲ್ಲ. ನೀನ್ ಒಕ್ಕಿತ ಹಿಂಡೆದೇ ಲಾಟ್ರಿ. ಇದಾಗಿ 5 ವರ್ಷ ಸೇವೆ ಮಾಡೋದು ಬಿಟ್ಟು ಇನ್ನು 30 ವರ್ಷ 40 ವರ್ಷ ಅವೆಲ್ಲ ಇಲ್ಲ. 5 ವರ್ಷ ನಾನು ಏನ್ ಮಾಡ್ಬೇಕೋ ಮಾಡಾಕ್ತೀನಿ. ನೀನು ನಿನ್ನ 30 ವರ್ಷ ಮುಟ್ಟಕ್ಕಾಗಲ್ಲ. ಸುಧಾಕರ್ನು ಹಂಗೆ ಅಂತಿದ್ದು, ನಾನು ಬಂದು ಮುಟ್ಲಿಲ್ವಾ? ಅವೆಲ್ಲ ಸುಳ್ಳು ಅಲ್ವಾ? ಏನು 2 ತಿಂಗಳಿಂದ ಮುಟ್ಟಕ್ಕಾಗಲ್ಲ, ಹ್ಞೂ ಬರ್ಲಿಲ್ವಾ 22 ದಿನಕ್ಕೆ? ಮತ್ತೆ ಹೇಳ್ತಾರೆ ನಗರಸಭೆಯಲ್ಲಿ ಭ್ರಷ್ಟರ ನಾವು. ಭ್ರಷ್ಟರೇ ದೈವ ಬಲ ಇಲ್ಲದೆ ಏನ್ ನಡೆಯುತ್ತೆ ಹೇಳಿ? 22 ದಿನದಲ್ಲಿ ಟಿಕೆಟ್ ತಗೊಂಡ್ಬಂದು 22 ದಿನದಲ್ಲಿ 88,000 ಓಟ್ ತಗೊಂಡು ಏನಾಗ್ತಿದೆ ಅನ್ನೋ ಗ್ಯಾಪಲ್ಲಿ ಎಮ್ ಎಲ್ ಎ ಆಗ್ಬಿಟ್ಟೆ. ಅಧಿಕಾರ ಇಲ್ಲದೆ ಇದ್ದಾಗಲೇ ನನ್ನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ಈಗ ಮಾಡ್ತಾರ ನನ್ನ ಎವಡ್ರ ಬುಜ್ಜಿ ಮಾತಾಡ.